ಮಂಗಳೂರು ವಿಶ್ವವಿದ್ಯಾನಿಲಯದ ಹಾಗೂ ಕೊಡಗು ವಿಶ್ವವಿದ್ಯಾನಿಲಯ ಅಧೀನಕ್ಕೆ ಒಳಪಡುವ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ 2023-24 ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಉಪನ್ಯಾಸಕಿ ಮಧುರ, ರಾಷ್ಟ್ರೀಯ ಸೇವಾ ಯೋಜನೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿಚಾರಗಳನ್ನು ಮೈಗೂಡಿಸಿಕೊಳ್ಳಲು, ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿಕೊಳ್ಳಲು ರಾಷ್ಟ್ರೀಯ ಸೇವಾ ಯೋಜನೆ ಇದೊಂದು ಉತ್ತಮ ವೇದಿಕೆಯಾಗಿದೆ. ಯಾರೂ ಕೂಡ ಇದನ್ನು ಕೆಲಸ ಅಂತ ಭಾವಿಸದೆ ಎನ್ಎಸ್ಎಸ್ ಸ್ವಯಂ ಸೇವಕರ ಸೇವೆ ಅನ್ನೋದನ್ನು ಅರಿತುಕೊಳ್ಳಿ ಎಂದರು. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಪ್ರಾಂಶುಪಾಲರಾದ ಮೇಜರ್ ರಾಘವ ಮಾತನಾಡಿ, ಎಲ್ಲಿ ಹುಟ್ಟಬೇಕೆಂಬುದು ಮುಖ್ಯವಲ್ಲ, ಎಲ್ಲಿ ಮುಟ್ಟಬೇಕೆಂಬುದು ನಮ್ಮ ಗುರಿಯಾಗಿರಬೇಕು. ಅದನ್ನು ರಾಷ್ಟ್ರೀಯ ಸೇವಾ ಯೋಜನೆ ನಿಮಗೆ ತಿಳಿಸಿಕೊಡುತ್ತೆ. ರಾಷ್ಟ್ರೀಯ ಸೇವಾ ಯೋಜನೆಯ ನಿಸ್ವಾರ್ಥ ಸೇವೆಯನ್ನು ನೀಡೋದನ್ನು ಮೈಗೂಡಿಸಿಕೊಡುತ್ತದೆ. ಇದನ್ನು ವಿದ್ಯಾರ್ಥಿಗಳು ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಎನ್ಎಸ್ಎಸ್ ವಿದ್ಯಾರ್ಥಿಗಳು ಯಾಕೆ ಮಾಡಬಾರ್ದು ಅಂತ ಅನಿಸ್ತು. ಅದಕ್ಕೆ ಈ ಸಭೆಯಲ್ಲಿ ಕೂತಲ್ಲೇ ಎನ್ಎಸ್ಎಸ್ ಅಧಿಕಾರಿಗಳನ್ನ ಕೇಳಿದೆ, ಯಾರಿಗೆ ಕೊಡ್ಬೋದು, ಕ್ಯಾಶ್ ಅವಾರ್ಡ್ ಕೊಡ್ತಾ ಇದ್ದೀವಿ, ಅತ್ಯುತ್ತಮ ಎನ್ಸಿಸಿ ಸಾರಿ ಎನ್ಸಿಸಿ ಅಂತ ಬಂದು ಬಂದು ಹಾಗೆ ಸುಮಾರು 30 ವರ್ಷದ ಜೊತೆ ಎನ್ಸಿಸಿಯಲ್ಲಿ ಎನ್ಎಸ್ಎಸ್ ಯಾರಿಗೆ ಕೊಡ್ಬೋದು ಅಂತ ವಾಲಂಟಿಯರ್ಸ್ ಯಾರಿಗೆ ಕೊಡ್ಬೋದು ಅಂದಾಗ ಅವರಿಬ್ರು ಇಬ್ಬರು ಹೆಸರು ಹೇಳಿದ್ರು ಇವರಿಗೆ ಕೊಡಿ ಅಂತ. ನನಗೂ ಅದೇ ಆಗಿತ್ತು, ನನ್ನ ಮನಸ್ಸಲ್ಲಿ ಅದೇ ಅದೇ ಹೇಳ್ತಾರೆ. ಎನ್ ಎಸ್ ಎಸ್ ಬೆಸ್ಟ್ ವಾಲಂಟಿಯರ್ಸ್ ಕ್ಯಾಶ್ ಪ್ರೈಸ್ 1,500 ಕೊಡ್ತಾ ಇದ್ದೀನಿ. ಒಂದು ಮಹೇಂದ್ರ ಉಪನ್ಯಾಸಕ ಮಂಜುನಾಥ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಸೇವಾ ಯೋಜನೆ ಗ್ರಾಮ ಜೀವನ, ಹೊಂದಾಣಿಕೆಯ ಜೀವನ ಹಾಗೂ ಸರಳ ಜೀವನದ ಮಹತ್ವವನ್ನು ತಿಳಿಸುತ್ತೆ ಎಂದರು. ಎನ್ ಎಸ್ ಎಸ್ ವಿದ್ಯಾರ್ಥಿ ನಾಯಕರೇ, ನಾಯಕಿಯರೇ, ಹಾಗೆ ವೇದಿಕೆಯ ಕೆಳಗಡೆ ಉಪಸ್ಥಿತರಿರ್ತಕ್ಕಂಥ ಸೋಮಣ್ಣ ಸರ್ ಅವರೇ, ಹಾಗೆ ಬಾಬು ಸರ್ ಅವರೇ. ಕಾರ್ಯಕ್ರಮದಲ್ಲಿ ಯೋಜನಾಧಿಕಾರಿಗಳಾದ ಡಾಕ್ಟರ್ ಗಾಯತ್ರಿ, ಡಾಕ್ಟರ್ ಮಹದೇವಯ್ಯ, ಶಿಬಿರಾಧಿಕಾರಿಗಳಾದ ಅಲೋಕ್ ಬಿಜೈ, ಖುರ್ಷಿದ ಭಾನು, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ರಾಷ್ಟ್ರೀಯ ಸೇವಾ ಯೋಜನೆಯ ಹಿರಿಯ ನಾಯಕ ನಾಯಕಿಯರು ಹಾಗೂ ಸ್ವಯಂ ಸೇವಕರು ಸೇರಿದಂತೆ ಗಣ್ಯ ಅತಿಥಿಗಳು ಪಾಲ್ಗೊಂಡಿದ್ದರು. ಧನ್ಯವಾದಗಳು.